ಬರಪ್ಪ. ಏನಪ್ಪ ಇಷ್ಟೊಂದು ರಾಶಿ ಕೊಡ್ಸಿದ್ಯಾ? ತಗೋ ಬಾ ಎಲ್ಲ ಡಾಕ್ಯುಮೆಂಟು. ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಸರ್. ಏ ಮಿಷನ್ ಇದೆ ಸರ್. ಸರಿ ಹಾಗಾದ್ರೆ ಓವರ್ ಸ್ಪೀಡ್ ಅಂತ ಹೇಳಿ 100 ರೂಪಾಯಿ ಕಿತ್ತುಕೊಂಡು ಕಳಿಸಿ. ಓವರ್ ಸ್ಪೀಡಾ ಸರ್? ನಮ್ಮತ್ರ ಮಷಿನ್ ಸಹ ಇಲ್ಲ. ಅವರು ಬಂದಿರೋ ಸ್ಪೀಡ್ ನೋಡಿದ್ರೆ 40 ರಲ್ಲಿ ಇರಬಹುದು ಸರ್. ಸರಿ, ಈಗೆಲ್ಲ ಅನ್ಸಿದನಲ್ಲ ಅದಕ್ಕೆ ಫೈನ್ ಅಂತ ಹೇಳಿ ಕಿತ್ತುಕೋ. ಎಲ್ಲ 100 ರೂಪಾಯಿ ತೆಗೆಯಪ್ಪ. ಏಕೆ ಆಟೋಗೆ ಈಗೆಲ್ಲ ಅನ್ಸಿದ್ಯಲ್ಲ ಅದಕ್ಕೆ ಇವೆಲ್ಲ ಅನ್ಸಿದ್ರೆ ಕಾಸ್ ಕಟ್ಟಬೇಕಾ? ಇದ್ಯಾವಾಗಿಂದ ಸರ್? ಏನಪ್ಪ ನಿಂದು, ಇಲ್ಲೇ ಕಾಸ್ ಕೊಡ್ತೀಯಾ ಅಥವಾ ಕೋರ್ಟ್ ಹೋಗ್ತೀಯಾ? ಕೋರ್ಟ್ ಗಾ ನಾವು ಏನು ತಪ್ಪು ಮಾಡಿದೀವಿ ಅಂತ ನಿಲ್ಸ್ಕೊಂಡಿದ್ದೀರಾ? ವಾಟ್ಸ್ ದ ವಿಷುವಲ್ ಎಫೆನ್ಸ್? ಡಿಸ್ಪೈಟ್ ವಿ ಪ್ರೊಡ್ಯೂಸ್ಡ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಐ ಡೋಂಟ್ ಸಿ ಎನಿ ರೀಸನ್ ಟು ಕೀಪ್ ಅಸ್ ಹಿಯರ್. ಹೇಳಿ ಸರ್, ನಾವು ಯಾಕೆ 100 ರೂಪಾಯಿ ಕೊಡಬೇಕು? ಏನಯ್ಯ ಹೆಂಗಸ್ರನ್ನ ಮಾತಾಡಕ್ಕೆ ಬಿಟ್ಟು ಮಜಾ ನೋಡ್ತಿದ್ಯಾ? ಆಟೋ ಓಡಿಸೋದು ನಿನಗೆ ಗೊತ್ತಿಲ್ವಾ ಯಾವಾಗ ಎಲ್ಲಿ ಎಷ್ಟು ಕೊಡಬೇಕು ಅಂತ? ಹಲೋ ಸರ್, ನಾನಾಗಿದ್ದಕ್ಕೆ ಸ್ವಲ್ಪ ಡೀಸೆಂಟಾಗಿ ಮಾತಾಡಿದೆ. ಸುಮ್ಮನೆ ಯಜಮಾನ್ರ ಹತ್ರ ಅಗಲೇ ಮಾಡಬೇಡಿ. ಏನೋ ಏನು ಮಾಡ್ಬಿಡ್ತಾರೆ ನಮ್ಮರೇ, ನೀವು ಸೀರಿ ಸರ್. ಎಷ್ಟು ಕೊಡ್ಬೇಕಂದ್ರೆ? 100. ರಾಮ ಅವರೇ ಇರಿ ಒಂದು ನಿಮಿಷ. ತಕೊಳ್ಳಿ ಸರ್, ವಾರ ವಾರ ಗುಡಿಗೆ ಹೋದಾಗ ಆಚೆ ಕುಂತಿರ್ತಾರಲ್ಲ ಅವ್ರಿಗೆ ಚಿಲ್ಲರೆ ಕಾಸಾಕ ಅಭ್ಯಾಸ. ಈ ವಾರ ಗುಡಿಗೆ ಹೋಗಿಲ್ಲ ಅನ್ಕೋತೀನಿ, ತಕೊಳ್ಳಿ. ಅಂದ್ರೆ ನಮ್ದೇನು ಭಿಕ್ಷುಕರು ಅಂತಿದ್ಯಾ? ನಾನಲ್ಲ ಸರ್ ಹಂಗಂದೆ. ತಕೊಳ್ಳಿ, ಯಾಕೆ ಕೈ ಬತ್ತಾ ಅಲ್ವಾ? ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿದ್ರು 100 ರೂಪಾಯಿ, ಯಾವ ಡಾಕ್ಯುಮೆಂಟ್ ಇಲ್ಲಾಂದ್ರೂ 100 ರೂಪಾಯಾ? ಹಂಗಿದ್ಮೇಲೆ ಜನ ಯಾಕೆ ಸರ್ ಡಾಕ್ಯುಮೆಂಟ್ ಎಲ್ಲ ಮಾಡಿಸ್ಬೇಕು? ಹಂಗೆ ಓಡಾಡ್ಬೋದಲ್ಲ ಸರ್. ಪೊಲೀಸ್ ಅವರು ಅಂದರೆ ಜನ ಗೌರವ ಕೊಡಬೇಕು, ಎದ್ರಕಂಡು ಓಡಬಾರ್ದು. ಅಷ್ಟಕ್ಕೂ ಈ 100 ಅನ್ನೋದು ಪೊಲೀಸ್ ಅವ್ರ ಫೋನ್ ನಂಬರು, ನೀವು ಆ 100ನೇ ಮಾಮೂಲಿ ಮಾಡ್ಕೊಬಿಟ್ಟಿದ್ದೀರಲ್ಲ ಸರ್. ನೀವು ತಕ್ಕೊಳ್ಳೋ 100 ರೂಪಾಯಿ ನಿಮಗೆ ಸಾಧಾರಣ ಅನ್ನಿಸ್ಬೋದು, ಆದರೆ ಅದರಿಂದ ಈ ಸಮಾಜಕ್ಕೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತೈತೆ ಅಂತ ವಸಿ ಯೋಚನೆ ಮಾಡಿ ನೋಡಿ.